ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಅಜ್ಜಸಿ ರೋಡಿಗೆ ಬಂದಿದ್ದೀನಿ. ಬಂದ್ಬಿಟ್ಟು ಸ್ಲೈಡರ್ಸ್ ಹಾಕ್ಸ್ಬೇಕಲ್ಲ, ಸೊ ಸ್ಲೈಡರ್ಸ್ ಹಾಕ್ಸೋದಕ್ಕೆ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೊಂಡಿರ್ಬೇಕು. ನಾನು ಫಸ್ಟ್ ಕ್ರ್ಯಾಶ್ ಗಾರ್ಡ್ ಹಾಕ್ಸೋಣ ಅಂತ ಜೆಸಿ ರೋಡಿಗೆ ಬಂದೆ. ನೋಡಿ ಸ್ವಲ್ಪ ಟ್ರಾಫಿಕ್ ಇದೆ, ನಾನು ಡೈರೆಕ್ಟ್ ಸರ್ವಿಸಿಂದನೇ ಡೈರೆಕ್ಟ್ ಇಲ್ಲಿ ಬರ್ತಿದ್ದೀನಿ. ಸುಮ್ಮನೆ ಯಾಕೆ ಮತ್ತೆ ಮನೆಗೆ ಹೋಗೋದು, ಮತ್ತೆ ಯಾರು ಇಲ್ಲಿ ಬರ್ತಾರೆ ಅಂತ. ಸ್ಲೈಡರ್ಸ್ ಆಲ್ರೆಡಿ ತಂದಿಟ್ಟಿದ್ದೀನಿ, ಒಂದು ಪೇರ್ ಆಫ್ ಸ್ಲೈಡರ್ಸ್ ಇದೆ ಮನೇಲಿ. ಇವಾಗ ಇದಕ್ಕೊಂದು ಕ್ರ್ಯಾಶ್ ಗಾರ್ಡ್ ಒಂದು ಫಿಟ್ ಮಾಡಿಸ್ಬಿಟ್ಟು ಆ ಕ್ರ್ಯಾಶ್ ಗಾಡಿಗೆ ಸ್ಲೈಡರ್ಸ್ ಹಾಕ್ಸೋಣ ಅಂತ. ಫಸ್ಟ್ ಕ್ರ್ಯಾಶ್ ಗಾಡಿಗೆ ಫಿಕ್ಸ್ ಮಾಡೋಣ ಗಾಡಿಗೆ ಅಂತ ಇದು ಮಾಡಿಬಿಟ್ಟು ಜೆ ಸಿ ರೋಡಲ್ಲಿ ಒಬ್ಬರು ಹೇಳಿದ್ದೀನಿ ಒಬ್ಬರನ್ನ. ಸೊ ಅವ್ರು ಬಂದುಬಿಟ್ಟು ಎಸ್ಟಿಮೇಷನ್ ಕಾಸ್ಟ್ ಹೇಳಿದ್ರು ಬಂದು 6,000. ಸೊ ಕಂಪೇರ್ ಮಾಡಿದ್ದಕ್ಕೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಕೆ ಫೈನ್ ರೀಸನಬಲ್ ಅನ್ನಿಸ್ತು. ಸೊ ಅದು ಶೋರೂಮ್ ಥರನೇ ಲುಕ್ ಬರುತ್ತಂತೆ. ಸೊ ಓಕೆ ಫೈನ್, ಶೋರೂಮಲ್ಲಿ ಏನೂ ಇದ್ದಿಲ್ಲ. ಮತ್ತು ಅಲ್ಲಿ ಶೋರೂಮಲ್ಲಿ ನಾನು ಕೇಳಿದ್ದಕ್ಕೆ 14,000 ಅಂತ ಹೇಳಿದ್ರು. ಸೊ ಹಿಂದೆ ಮುಂದೆ ನೋಡಿದೆ, ಬೇಡ ಅಂತ ಇದು ಮಾಡಿದೆ. ಜೆ ಸಿ ರೋಡಿಗೆ ಬಂದರೆ ನಾವೇನು ಕೇಳೋದೇ ಬೇಡ, ಅವರೇ ಕರೆದು ಕರೆದು ಕರೀತಾರೆ ಸರ್ ಆಕ್ಸೆಸರೀಸ್ ಹಾಗೆ ಹೀಗೆ ಅಂತ. ಸೊ ಮ್ಯಾಪ್ ಹೇಳಿದ ಪ್ರಕಾರ ಇಲ್ಲೇ ಇರೋದು, ಲೆಫ್ಟ್ ಸೈಡಲ್ಲಿ ಇಲ್ಲೇ ಇದೆಯಲ್ಲ. ಓ ಓ, ಒಳಗಡೆ ಗಾಡಿಗಳಿದೆ, ಪರವಾಗಿಲ್ಲ ಸ್ವಲ್ಪ ಇದೆ. 100 ಟೈಮ್ ಅಂತ ಯಾವಾಗಲೂ ತುಂಬಿರುತ್ತಂತೆ ಇದು. ಒಂದ್ಸಲ ನಮ್ಮದು ಗಾಡಿದು ಏನು ಕಾಸ್ಟ್ ಆಗುತ್ತೆ ಅಂತ ಕೇಳ್ಬಿಟ್ಟು ಫಿಟ್ ಮಾಡಿಸ್ಬಿಡೋಣ, ಬನ್ನಿ. ಸೊ ನಾನು ಹೇಳಿದ್ದು ಇದೆ ಫೇವ್ರೆಟ್ ಕಾರ್ಸ್ ಇನ್ ಬೈಕ್ ಆಕ್ಸೆಸರೀಸ್ ಎಲ್ಲ, ಆಲ್ಮೋಸ್ಟ್ ಆಲ್ ಬೈಕ್ ಆಕ್ಸೆಸರೀಸ್ ಏನೇ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇ ಇದ್ದರೂ ಇವ್ರು ಮಾಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಹೆಡ್ ಲ್ಯಾಂಪ್ಸ್ ಥರ ಬರುತ್ತಲ್ಲ, ಇದೆಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ನೋಡ್ತಿರ್ಬೋದು. ಸೊ ರಾಯಲ್ ಎನ್ಫೀಲ್ಡ್ಗೆ ಎಲ್ಲ ಹೆಡ್ ಲ್ಯಾಂಪ್ಸ್ ಏನಾದರೂ ಡಿಸೈನ್ ಸ್ಟೈಲಿಶ್ ಆಗಬೇಕು, ಎಲ್ಲ ಥರ ಹೆಡ್ ಲ್ಯಾಂಪ್ಸ್ ಇದೆ. ಸೊ ಫಾಗ್ ಲ್ಯಾಂಪ್ಸ್ ಎಕ್ಸ್ಟ್ರಾ, ಅವ್ರ ಗಾಡಿಗೆ ಹೆಡ್ಲೈಟ್ ವಿಷನ್ ಕರೆಕ್ಟಾಗಿಲ್ಲ ಅಂದರೆ ಫಾಗ್ ಲ್ಯಾಂಪ್ಸ್ ಕೂಡ ಇವ್ರ ಹತ್ರ ಇದೆ ಸಿಗುತ್ತೆ. ಸೊ ಡಿಫ್ರೆಂಟ್ ಬ್ಯಾಕ್ ಲೈಟ್ಸ್ ಬೇಕಾಗುತ್ತೆ ಅಂದರೆ ಬ್ಯಾಕ್ ಲೈಟ್ಸ್ ಇದೆ. ಸೊ ನನ್ನ ಗಾಡಿಗೆ ಸ್ಲೈಡರ್ಸ್ ಹಾಕ್ಸ್ತಿದ್ದೀನಿ. ಸೊ ನಾನು ಸ್ಲೈಡರ್ಸ್ ಹಾಕ್ಸ್ಬೇಕು ಅಂತ ಬಂದೆ. ಸೊ ನನ್ನ ಸಜೆಸ್ಟ್, ನನ್ನ ಭೂಷಣ್ ಫ್ರೆಂಡ್, ನನ್ನ ಕಾಲೇಜ್ ಸೀನಿಯರ್, ಅವ್ರ ಫ್ರೆಂಡ್ ನಂಗೆ ಸಜೆಸ್ಟ್ ಮಾಡಿದ ಜಾಗ. ಸೊ ಓಕೆ ಫೈನ್, ಜಾಗ ತುಂಬ ಚೆನ್ನಾಗಿದೆ ನೋಡೋಕ್ಕಂತಿರಲ್ಲ, ಎಲ್ಲ ಲೈಕ್ ಎಕ್ಸ್ಟ್ರಾ ಫೀಸ್ ಏನಿದೆ ಎಲ್ಲ ಇದೆ ಇಲ್ಲಿ. ಸೊ ನಿಮಗೆ ವಿಂಡ್ಶೀಲ್ಡ್ ಆಗಿರ್ಬೋದು, ವಿಂಡ್ಶೀಲ್ಡ್ ಕೂಡ ಸಿಗುತ್ತೆ ನಿಮ್ಗೆ ಯಾವ ಗಾಡಿಗೆ ಬೇಕಂದ್ರೆ ಆ ಗಾಡಿ ವಿಂಡ್ಶೀಲ್ಡ್ ಸಿಗುತ್ತೆ. ಕ್ರ್ಯಾಶ್ ಗಾರ್ಡ್ಸ್ ಇರುತ್ತೆ, ಹ್ಯಾಂಡಲ್ ಬಾರ್ದು ನಕಲ್ ಗಾರ್ಡ್ಸ್ ಎಲ್ಲ ಇರುತ್ತಲ್ಲ ಅದು ನಿಮ್ಗೆ ಸಿಗುತ್ತೆ ಇಲ್ಲಿದು. ಸೊ ಹೆಲ್ಮೆಟ್ಸ್ ಆಗಿರಲಿ, ಮತ್ತು ಗಾಡಿದು ಕೀ ಚೇನ್ಸಿಂದ ಹಿಡ್ದು ನಿಮ್ಗೆ ಆಕ್ಸೆಸರೀಸ್ ಏನೇನು ಬೇಕೋ ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲಿ ಸಿಗುತ್ತೆ, ಕವರ್ ಆಗುತ್ತೆ ಆಕ್ಸೆಸರೀಸಲ್ಲಿ. ಸೊ ನಾನಿವಾಗ ಕ್ರ್ಯಾಶ್ ಗಾರ್ಡ್ ಹಾಕ್ಸಕ್ಕೆ ಬಂದೆ. ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಲೈಕ್ ಬೇಕಾಗಿತ್ತು ಅಂದರೆ GMW G310R ಆಕ್ಸೆಸರೀಸ್ ಏನೋ ಎಲ್ಲ ಇವ್ರ ಹತ್ರ ಸಿಗುತ್ತೆ. ಕ್ರ್ಯಾಶ್ ಗಾರ್ಡು ಸಿಗುತ್ತೆ ಅಂತ ಹೇಳಿದ್ದಾರೆ, ಸ್ಲೈಡರ್ಸು ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ಸ್ಲೈಡರ್ಸ್ ಹಾಕ್ಸಿದ್ದೀನಿ, ರೈಡಿಂಗ್ ಹೋಗ್ಬೇಕಾದ್ರೆ ಕಾಲು ತುಂಬ ರೆಸ್ಟ್ ಬೇಕು ಅಂದ್ಬಿಟ್ಟು ನಾನು ಸ್ಲೈಡರ್ಸ್ ಹಾಕ್ಸಿದ್ದೀನಿ. ಸೊ ನೋಡೋಣ ಅದು ಇವಾಗ ಒಂದು ಸ್ವಲ್ಪ ನಮಾಜ್ ಬರ್ತಾರೆ. ಸೊ ಅವಾಗ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿಗೆ ಅವಾಗ ಮಾಡ್ತೀನಿ. ನನಗೂ ಫಸ್ಟು ಸ್ಲೈಡರ್ಸ್ ಉದ್ದಾ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸ್ಲೈಡರ್ಸ್ ಹಾಕ್ಸ್ತೀನಿ ಅಂದೆ. ಅದು ನೋಡಿದ್ರೆ ಸ್ಲೈಡರ್ಸ್ ಯಾವುದು ಲೋಕಲ್ ಸ್ಲೈಡರ್ಸ್ ಥರ ಇದೆ, ಲೈಕ್ ಬಿತ್ತು ಅಂದರೆ ಗಾಡಿ ಸ್ಲೈಡ್ರೆ ಬೆಂಡ್ ಆಗಿಬಿಡ್ಬೇಕು ಆ ಥರ ಇದೆ ಅದು. ಅದಕ್ಕೆ ಬೇಡ ಕ್ರ್ಯಾಶ್ ಗಾರ್ಡ್ ಹಾಕಿ, ಕ್ರ್ಯಾಶ್ ಗಾರ್ಡ್ಗೆ ನಾನು ಬೇಕಾದ್ರೆ ಸ್ಲೈಡರ್ಸ್ ಹಾಕ್ಸ್ಕೊತೀನಿ ಅಂದ್ಬಿಟ್ಟು ಇವಾಗ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ತಿದ್ದೀನಿ. ಕೇಳಿದೆ ಇಂಜಿನಲ್ಲಿ ಏನು ನಟ್ಟು ಬೋಲ್ಟೇನೋ ಬಿಚ್ಚಲ್ಲ ಅಲ್ಲ ಒಬ್ಬರು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಅದು ಇಂಜಿನ್ ಫಸ್ಟು ಕೆಳಗಡೆ ಬೇಸ್ಮೆಂಟ್ ಬಿಚ್ಕೊತಾರೆ, ಬೇಸ್ಮೆಂಟ್ ಬಿಚ್ಚಿ ಅದನ್ನು ಫಿಕ್ಸ್ ಲೈಕ್ ಕೆಳಗಡೆ ಇಂಜಿನ್ ಗಾರ್ಡ್ ಬರುತ್ತೆ ಗೊತ್ತಾ, ಕೆಳಗಡೆ ಅದು ಇಂಜಿನ್ಗೇನು ಇದಾಗಬಾರ್ದು ಅಂದ್ಬಿಟ್ಟು. ಸೊ ಆ ಗಾರ್ಡ್ನ ತೆಗೆದಿದ್ರು, ತೆಗೆದ್ಬಿಟ್ಟು ಇದನ್ನು ಫಿಟ್ ಮಾಡ್ತಾರೆ, ಅದಕ್ಕೊಂದು ನಟ್ ಎಕ್ಸ್ಟ್ರಾ ನಟ್ ಕೊಟ್ಬಿಟ್ಟು ಫಿಟ್ ಮಾಡ್ತಾರಂತೆ. ಫೈನಲ್ ಔಟ್ಲುಕ್ ಹೇಗೆ ಬರೋದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಬಟ್ ಬ್ಲ್ಯಾಕ್ ಇದೆಯಲ್ಲ, ಸೊ ಅದೊಂದೇ ರೀಸನಿಗೆ ನಾನು ಇದು ಮಾಡ್ತಿರೋದು. ಇಲ್ಲಿ ನೋಡ್ತಿರ್ಬೋದು ಅದು ಹೇಗೆ ಕ್ರ್ಯಾಶ್ ಗಾರ್ಡ್ ಫಿಕ್ಸ್ ಆಗುತ್ತೆ ಅಂತ, ನೀಟಾಗಿ ತೋರಿಸ್ತಿದ್ದೀನಿ ನೋಡಿ ಅದು ಹೇಗೆ ಫಿಕ್ಸ್ ಆಗುತ್ತೆ, ಎಲ್ಲಿಂದ ಫಿಕ್ಸ್ ಆಗುತ್ತೆ ಅಂತ. ಫಸ್ಟ್ ಪ್ರೊಟೆಕ್ಷನ್ ಅಷ್ಟೊಂದು ಬರೋಲ್ಲ ಗಾರ್ಡ್ ಇದು ಲೈಕ್ ಟ್ಯಾಂಕಾಗೆಲ್ಲ ಅಂದ್ಕೊಂಡೆ. ಸೊ ಟ್ಯಾಂಕಾಗಿ ಬರೋಲ್ಲ, ಅದ್ರ ಕೆಳಗಡೆ ಪಾರ್ಟ್ ಪೋರ್ಷನ್ ಆಗಿದ್ದಲ್ಲ ಅದಕ್ಕೆ ಬಂದೇ ಬರುತ್ತೆ ಪಕ್ಕ. ಸೊ ಫೈನಲಿ ಕ್ರ್ಯಾಶ್ ಗಾರ್ಡ್ ಫಿಕ್ಸ್ ಮಾಡಾದ್ಮೇಲೆ ಗಾಡಿ ಈ ಥರ ಕಾಣಿಸುತ್ತೆ ನೋಡ್ತಿರ್ಬೋದು. ಅಲ್ಲಿ ಜಸ್ಟ್ ಇಂಜಿನಿಂದ ಸಪೋರ್ಟ್ ತೊಗೊಂಡಿರೋದು, ಇಂಜಿನಲ್ಲಿ ಏನೂ ಬಿಚ್ಚಿಲ್ಲ.
ಅದೊಂದು ಪ್ಲಸ್ ಪಾಯಿಂಟು. ನಾವು ಅಕಸ್ಮಾತ್ ಏನಾದರೂ ಇದ್ದಾಕ್ಬೇಕಿತ್ತು ಅಂದರೆ ಇಂಜಿನಲ್ಲಿ ಒಂದೇ ಒಂದು ನಟ್ಟು ಬಿಚ್ಚಬೇಕಿತ್ತು. ಕೊನೆಗೂ ಆಯಿತು, ಕ್ರ್ಯಾಶ್ ಗಾರ್ಡ್ ಫಿಕ್ಸ್ ಆಗೋಯ್ತು. ನೋಡ್ತಿರ್ಬೋದು ಫೇವ್ರೆಟ್ ಕಾರ್ಸ್ ಆ್ಯಂಡ್ ಬೈಕ್ಸ್, ನಿಮಗೆಲ್ಲ ಥರ ಆಕ್ಸೆಸರೀಸು ಇಲ್ಲಿ ಸಿಗುತ್ತೆ. ಓ ಆವಾಗಲೇ ಗಾಡಿಗಳು ಕಮ್ಮಿ ಇತ್ತು, ಇವಾಗ ನೋಡಿ ಎಷ್ಟು ಗಾಡಿ ಇದೆ. ಓ ಅವ್ರು ಹೇಳಿ ನಿಜಾನೆ, ಬಟ್ ಫೈನ್ ಒಂದು ರೀಸನಬಲ್ ಪ್ರೈಸ್ ಎಲ್ಲ ಇದೆ. ಕಂಪೇರ್ ಮಾಡಿದ್ರೆ ಒಂದು ಎರಡು ಮೂರು ಅಂಗಡಿ ಕೇಳಿದೆ, ರೀಸನಬಲ್ ಪ್ರೈಸ್ ಇತ್ತು. ಸೊ ಅದಕ್ಕೆ ಎಲ್ಲ ಫಿಟ್ ಮಾಡಿಸ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ RC390r ಎಕ್ಸಾಸ್ಟ್ ಅಕ್ರೋಪೋವಿಕ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿಸ್ತಿದ್ದಾರೆ ಅವರು. ಚೆನ್ನಾಗಿದೆ. ಸೊ ನಿಮಗೆ ಎಕ್ಸಾಸ್ಟ್ ಆಗಿದ್ರು ಸಿಗುತ್ತೆ, ಮತ್ತು ಎಕ್ಸ್ಪಲ್ಸ್ದು ಹ್ಯಾಂಡಲ್ ಬಾರ್ಸ್. ಸೊ ಹ್ಯಾಂಡಲ್ ಬಾರ್ ರೈಸ್ ಮಾಡಬೇಕಂದ್ರೆ ಮತ್ತು ಹಿಂದೆ ಕಡೆ ಲೈಕ್ ಲಗೇಜ್ ಇಡ್ತೀರ ಗೊತ್ತಾ, ಲಗೇಜ್ಗೆ ಜಾಗ ಬೇಕು ಅಂದ್ರೂ ಅದು ಸಪ್ರೇಟ್ ಅವ್ರದ್ದಿದೆ ಅವ್ರ ಹತ್ರ. ಅದು ಬಿಟ್ಟರೆ ಹಿಂದೆಗಡೆ ಕ್ಯಾರಿ ಬ್ಯಾಗೇಜ್ ಇಲ್ಲ, ಬರೀ ಹೋಲ್ಡರ್ ಇದೆ ಅಂದರೆ ಅದಕ್ಕೂ ಇದೆ. ಮತ್ತು PPF ಕೋಟಿಂಗ್ ಕೂಡ ಇವ್ರು ಮಾಡ್ತಾರೆ. ಮನೆಯಲ್ಲಿ JC ರೋಡಿದ್ದು ಕೆಲಸ ನಮ್ದಾಗೋಯ್ತಪ್ಪ. ಇನ್ನು ಏನಿದ್ರು ಒಂಚೂರು ಲೈಕ್ ಪಾರ್ಟ್ಸ್ ತೊಗೊಳ್ಬೇಕು ಇದಕ್ಕೆ, ಬ್ರೇಕ್ ಪ್ಯಾಚ್ ಎಲ್ಲ ಹೋಗಿದೆ ಅಂತ ಹೇಳಿದಲ್ಲ. ಸೊ ಅದು ಬ್ರೇಕ್ ಪ್ಯಾಚ್ ಎಲ್ಲ ಒಂದು ಸ್ವಲ್ಪ ಪಾರ್ಟ್ಸ್ ತೊಗೊಂಡು ಇಲ್ಲಿಂದ ಜೂಟ್ ಆಗೋಣ. ಇದು ನಿಜವಾಗ್ಲಿ ಭಾಗ ಏನ್ ಬ್ರೇಕ್ ಪ್ಯಾಚ್ ತೊಗೊಂಡು ಎಲ್ಲಿಂದ ತೊಗೊಳೋದೋ ಗೊತ್ತಾಗ್ತಿಲ್ಲ. ಕಾಲು ಇಟ್ಕೊಳಕ್ಕಾಗತ್ತೆ ಅಷ್ಟೇನಿಲ್ಲ, ಆದರೆ ಫುಟ್ ರೆಸ್ಟು ಅದು ಎಲ್ಲೂ ಹತ್ರ ಬಂದ್ಬಿಡುತ್ತೆ. ನಾವು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರ್ತಿತ್ತು. ಮಿಸ್ಟರ್ ಹೋಗಿ ST ಗಾಡಿಯಲ್ಲಿದ್ದಿಲ್ಲ ಆ ಥರ ಇದ್ದಿದ್ರೆ, ಬಟ್ ಪರವಾಗಿಲ್ಲ ಕಾಲಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ, ಸ್ಟ್ರೈಟಾಗಿ ಇದು ಮಾಡ್ಕೊಬೋದು. ಹಿಂದೆ ಕಡೆಯ ಲಗೇಜ್ ಇತ್ತು ಅಂದರೆ ಅದು ಸೋಫಾ ಥರ ಆಗಿಬಿಡತ್ತೆ. ಇನ್ನು ನಿಮಗೆ ಏನೇ ಥರ ಪಾಚ್ ಆಗಿದ್ರು ಇಲ್ಲಿ ಬೈಕ್ ಆಕ್ಸೆಸರೀಸ್ ಲೈಕ್ ಅವರೇ ನಿಮಗೆ ಮಾಡಿಕೊಡ್ತಾರೆ. ಲೈಕ್ ಅಕಸ್ಮಾತ್ ನಿಮಗೇನಾದರೂ ಹಿಂದೆ ಕಡೆ ಲಗೇಜ್ ಕ್ಯಾರಿಯರ್ ಬೇಕು ಅಂದರೆ ಲೈಕ್ ಅವ್ರು ಸೆಲ್ಫಾಗಿ ನೀವು ಆರ್ಡರ್ ಕೊಟ್ಟು ಮಾಡಿಸ್ತಾರೆ. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಎಕ್ಸ್ಟ್ರಾ ಚಾರ್ಜ್ ಅಂದರೆ ಅದು ಏನು ಚಾರ್ಜಸ್ ಇದೆಯೋ ಅದೇ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ ಅದೆಲ್ಲ ಲೈಕ್ ಹ್ಯಾಂಡ್ಮೇಡು. ಇವಾಗ ಇದನ್ನು ಅವರು ಬಂದುಬಿಟ್ಟೇನೋ ತರಿಸಿಲ್ಲ, ಬಟ್ ಇವರೇ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಇರೋ ಇದೆಯಂತೆ. ಸೊ ಅಲ್ಲಿಂದ ಇದ್ಲ ಮಾಡಿಸ್ತಿರೋದು ಇವರು, ಓನಾಗಿ ಮಾಡಿಸ್ತಿದ್ದಾರೆ. ಒಂದು ಸ್ವಲ್ಪ ಪಾರ್ಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಓ ಪಕ್ಕದಲ್ಲಿ ಇನ್ನೊಬ್ಬರು BMW G310r ಸೇಮ್ ಕ್ರ್ಯಾಶ್ ಗಾರ್ಡು, ಅದು PPF ಮಾಡ್ಸೋಕೆ ಬಂದಿದ್ದಾರೆ. ನಾನು PPF ಮಾಡಿಸಿಲ್ಲ, ಮಾಡಿಸಿದ್ರೆ ಸುಮ್ಮನೆ ಏನಕ್ಕೆ ಅಂತ. ಬ್ಲ್ಯಾಕ್ ಅಷ್ಟು ಶೇಡ್ ಆಗಲ್ಲ, ಸೊ ಈ ಬ್ಲ್ಯಾಕ್ ಪೇಂಟ್ ಅಷ್ಟು ಏನೋ ಶೇಡ್ ಆಗಲ್ಲ ಅಂತ ಹೇಳಿದ್ರು. ಫಿಟ್ ಮಾಡಿಸಿದ್ರಲ್ಲ ಬ್ರೋ, ಫಿಟ್ಟಿಂಗ್ ಸೆಟ್ ಮಾಡಿಸಿದ್ರಲ್ಲ ಬ್ರೋ, ಅದ್ರ ಮೇಲೆ ನಿಂತ್ಕೊಂಡಿದ್ರಾ ಲೈಕ್ ಪ್ರೆಸ್ ಮಾಡಿದ್ರ ಕಾಲ್ ಮೇಲೆ ನೀವು ನಿಂತ್ಕೊಂಡು ಪ್ರೆಸ್ ಮಾಡಿದ್ರಾ? ಇದ್ರೆ ಚೆಕ್ ಮಾಡ್ಕೊಂಬಿಡಿ, ಅದು ಲೂಸ್ ಆಯಿತು ಅಂದರೆ ಇನ್ನೇನು ಮಾಡ್ತೀರಾ? ಆಮೇಲೆ ಫುಲ್ ವೇಟ್ ಅಲ್ಲ, ಸ್ವಲ್ಪ ಪ್ರೆಷರ್ ಕೊಡೋದು ಅಷ್ಟೇ. ನೀವು JC ರೋಡಲ್ಲಿ ಇನ್ನೇ ಪಾರ್ಟ್ಸ್ ಫಿಕ್ಸ್ ಮಾಡಿಸಿದ್ರು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಲೈಕ್ ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಫಿಟ್ ಆಗಿದೆಯೋ ಇಲ್ಲೋ ಅಂತ. ಇಲ್ಲಾಂದ್ರೆ ಅದು ತುಂಬ ಕಷ್ಟ ಆಗಿಬಿಡುತ್ತೆ, ಒಂದು ನಟ್ ಲೂಸ್ ಆಗಿದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ಬಿ ಕೇರ್ಫುಲ್ ವಿತ್ ದ್ಯಾಟ್. ಅಯ್ಯೋ ಅಲ್ಲಿಂದ ಅಲ್ಲಿಗೆ ಬರೋಕೆ ಒಂದಿಷ್ಟು ಬೇಕು ನೀವು ಆಂಬ್ಯುಲೆನ್ಸು. ಇಲ್ಲಿ ಹೇಳಿ ಇಲ್ಲೇ ಐತೆ ಅಷ್ಟೇ, ಆಂಬ್ಯುಲೆನ್ಸಿಗೆ ದಾರಿ ಮಾಡಿಕೊಡ್ಬೇಕು. ಈ ಟ್ರಾಫಿಕಲ್ಲೆಲ್ಲ ಏನು ಸೈರೇನ ಹಾಕಿಲ್ಲ, ಸೈರೇನ ಹಾಕಿದ್ರೆ ಎಷ್ಟೊತ್ತಿಗೆ ಮೂವ್ ಆಗಿಬಿಟ್ಟಿರೋದು. ಆದರೂ ಒಂದು ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಈ ಟ್ರಾಫಿಕಲ್ಲೆಲ್ಲ ಮೂವ್ ಆಗೋದು. ಯಪ್ಪ ಗನ್ಸಲ್ ನರ್ಕ ಅನ್ನಿಸ್ಬಿಡುತ್ತೆ. ಗೊರ್ಗೊಂಡೆಪಾಳ್ಯ ಮತ್ತು ಇದು ಯಶವಂತಪುರ ಹತ್ರ ಅಯ್ಯೋ ಟ್ರಾಫಿಕ್, ಅದು ಬೇರೆ ರೋಡ್ ಇವಾಗ ಅದು ಕೂತವ್ರೆ ಎಲ್ಲ ಕಡೆ ಅಲ್ಲೇನೋ ರೋಡ್ ಮಾಡ್ತಿದ್ದೀನಿ ಅಂತ. ಅಲ್ಲಿ ಟ್ರಾಫಿಕ್ಕು ಅಯ್ಯೋ ತುಂಬ ಹಿಂಸೆ ಅನ್ನಿಸ್ಬಿಡುತ್ತೆ.
5 ನಿಮಿಷ ಜರ್ನಿ 2 ಅವರ್ ಆಗ್ಬಿಡತ್ತೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಕರೆಕ್ಟಾಗಿ ನಾನು ಜೆ ಸಿ ರೋಡ್ಗೆ ಹೋಗಿದ್ದು ಕರೆಕ್ಟ್ 12 ಗಂಟೆ 1 ಗಂಟೆ ಅಂದ್ಕೊಳ್ಳಿ, 1 ಗಂಟೆಗೆಲ್ಲ ಅಲ್ಲಿ ಹೋದೆ. ಹೋಗಿ ಕರೆಕ್ಟಾಗಿ ಇವಾಗ ಟೈಮ್ ಬಂದು 7:30, ಇನ್ನೊಂದು 1/2 ಅವರ್ 8 ಗಂಟೆ. ಬೇರೆ 8 ಗಂಟೆಯಲ್ಲಿ ಇದ್ದೀನಿ ಮನೆಗೆ. ಆದರೂ ಒಂದು ಎಷ್ಟೊಂದು ದಿನದಿಂದ ಅನ್ಕೊಂತಿದ್ದೆ ಕ್ರ್ಯಾಶ್ ಗಾರ್ಡ್ ಹಾಕಿಸ್ಬೇಕು ಅಂತ. ಕೊನೆಗೆ ಹಾಕಿಸಿ ಇವಾಗ ಒಂದು ಸ್ಲೈಡರ್ ಫಿಟ್ ಮಾಡಿಬಿಟ್ರೆ ಗಾಡಿ ಮಲಗಿಸಿದ್ರು ಗಾಡಿಗೆ ಏನೂ ಏಟ್ ಆಗೋಲ್ಲ. ಫ್ರಂಟ್ ಟ್ಯಾಂಕಿಗೆ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ, ಟ್ಯಾಂಕಿಗೆ ಒಂದು ಸ್ವಲ್ಪ ಸೇಫ್ಟಿ, ಮತ್ತು ಕಾಲಿಡೋಕ್ಕೂ ಒಂಥರ ಈಸಿ ಆಗುತ್ತೆ. ನನಗೆ ಅದು ಮೇನ್ ಇಂಟೆನ್ಷನ್ ಇದೆ ಅದು. ಮತ್ತು ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಸಿಗೋಲ್ಲ ನೆಕ್ಸ್ಟ್ ವೀಡಿಯೋ, ಎಲ್ಲಾದರೂ ರೈಡ್ ಹೋಗ್ಬೇಕಾದ್ರೆ ಹಾಕಲ್ಲ. ಇವಾಗ ಪೀಸಾಗಿ ಮನೆಗೆ ಹೋಗ್ತೀನಿ. ಸೊ ನೀವೆಲ್ಲ ನನ್ನ ಹಳೆ ವೀಡಿಯೋಸ್ ಯಾವುದೇ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್, ಲೈಕ್. ಇಷ್ಟ ಆದರೆ ಕಮೆಂಟ್ ಮಾಡಿ.